ಸ್ಟಾರ್ ಪ್ರೆಸೆಂಟ್ ಸ್ಟಾರ್ ಕೋಲ ಈ ವರ್ಷ 2024 ನಮ್ಮ ಮೂರನೇ ಸೀಸನ್. 2018 ನಲ್ಲಿ ನಾವು ಮೊದಲನೇ ಸೀಸನ್ ಮಾಡಿದ್ವಿ. ಉದ್ದೇಶ ಸಿಂಪಲ್ ಸರ್, ಎಲ್ಲರೂ ಅವ್ರಿಗೆ ನಮ್ಮ ಬೆಂಗಳೂರಿನಂತಹ ಮೈಸೂರು ಮಂಗಳೂರು ಇದರ ಮೆಟ್ರೋಪಾಲಿಟನ್ ಸಿಟಿ ಅಂತ ತಗೊಂಡಾಗ ಅಲ್ಲಿ ಜನಗಳಿಗೆ ಒಂದು ಎಕ್ಸ್ಪೋಜರ್ ತುಂಬಾನೇ ಇರುತ್ತೆ. ಅಂದ್ರೆ ಸಾಕಷ್ಟು ಇವೆಂಟ್ಸ್ ನಡೀತಾ ಇರುತ್ತೆ, ಸಾಕಷ್ಟು ಟಿವಿ ರಿಯಾಲಿಟಿ ಶೋಸ್ ನಡೀತಾ ಇರುತ್ತೆ. ಹಾಗಾಗಿ ಯಾರು ಎಲ್ಲಿ ಬೇಕಿದ್ರು ಹೇಗೆ ಬೇಕಿದ್ರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಮಾಡಬಹುದು. ನಾವು ಈ ಒಂದು ಸ್ಟಾರ್ ಆಫ್ ಕೋಲ ಈ ಕಾರ್ಯಕ್ರಮ ಶುರು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ಹೈವೇ ಸ್ಟಾರ್ ಇದೇನ್ ಬುಲ್ಡೋಗ್ ಮೇನ್ ರೋಡ್ ಅಲ್ಲಿ ಹೈವೇ ನಲ್ಲಿ ನಿಮ್ಮೆಲ್ಲರಿಗೂ ಉತ್ತರವಾಗಿ ಅದೊಂದು ಒಂದು ಶಾಪಿಂಗ್ ಹಾಗೂ ಒಂದು ರೆಸ್ಟೋರೆಂಟ್ ಇರುವಂತಹ ಒಂದು ಕಾಂಪ್ಲೆಕ್ಸ್. ಸೊ ನಾವು ಇಲ್ಲಿ ನಾವು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ನಾವು ಇಲ್ಲಿಯವ್ರಿಗೆ ಏನಾದ್ರು ಒಂದು ಅನುಕೂಲ ಮಾಡಬೇಕು. ಇಲ್ಲಿರೋ ಜನಗಳಿಗೆ ಅವರ ಒಂದು ಏನು ಟ್ಯಾಲೆಂಟ್ ಇರುತ್ತೆ, ಗೊತ್ತಿರೋಗಿ ಕೋಲಾರ್ ಕೆಜಿಎಫ್ ಎಸ್ ವೆರಿ ವೆಲ್ ನೋನ್ ಫಾರ್ ಗೋಲ್ಡ್ ಆಗಿರ್ಬೋದು, ನಮ್ಮ ಸೆಲ್ ಫೋನ್ಸ್ ಮಿಲ್ಕ್ ಇದಕ್ಕೆಲ್ಲ ಫೇಮಸ್. ಬಟ್ ಇಲ್ಲಿ ಸಾಕಷ್ಟು ಜನ ತುಂಬಾ ಟ್ಯಾಲೆಂಟೆಡ್ ಹುಡುಗರು ಇದ್ದಾರೆ ಸರ್, ಹುಡುಗರು ಹುಡುಗಿಯರು ಮಕ್ಕಳು ತುಂಬಾನೇ ಟ್ಯಾಲೆಂಟ್ ಇದ್ದಾರೆ. ಸಿಂಗಿಂಗ್ ಅಲ್ಲಿ ಆಗ್ಲಿ, ಡ್ಯಾನ್ಸಿಂಗ್ ಅಲ್ಲಿ ಆಗ್ಲಿ, ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಎಜುಕೇಶನ್ ಅಂದ್ರೆ ಅಕಾಡೆಮಿಕ್ಸ್ ಎಜುಕೇಶನ್ ಬಿಟ್ಟು ಸಾಕಷ್ಟು ಇತರ ಟ್ಯಾಲೆಂಟೆಡ್ ಹುಡುಗರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ, ನಮ್ಮ ಕಡೆಯಿಂದ ಏನ್ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತೀವಿ ಅದಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗೀತಾ ಒಂದು ಥ್ಯಾಂಕ್ಸ್ ಹೇಳೋ ಉದ್ದೇಶವಾಗಿ ಇದೊಂದು 2018 ಅಲ್ಲಿ ಶುರುವಾಯಿತು. 2018 ನಾವು ಗ್ರ್ಯಾಂಡ್ ಫಿನಾಲೆ ಮಾಡಿದಾಗ ನಮ್ಮ ಸಿಂಗಿಂಗ್ ಜಡ್ಜ್ ಅಂದ್ರೆ ಗ್ರ್ಯಾಂಡ್ ಫಿನಾಲೆಗೆ ಜಡ್ಜ್ ಆಗಿ ಗುರು ಕಿರಣ್ ಸರ್ ಬಂದಿದ್ರು, ಹಾಗೆ ಡ್ಯಾನ್ಸಿಂಗ್ ಜಡ್ಜ್ ಆಗಿ ಕಿಶನ್ ಬೆಳಗಾಲಿ ಅವರು ಬಂದಿದ್ರು, ನಮ್ಮ ಬಿಗ್ ಬಾಸ್ ಸ್ಪರ್ಧೆ ಹಾಗೂ ಡ್ಯಾನ್ಸರ್ ಕಿಶನ್ ಬೆಳಗಾಲಿ ಅವರು ಬಂದಿದ್ರು. ಇಡೀ ಸೀಸನ್ ನಮ್ಗೆ ಶ್ರುತಿ ಪ್ರಹ್ಲಾದ್ ಪ್ರಶಾಂತ್ ಅಂತ ಸಿಂಗಿಂಗ್ ಜಡ್ಜ್ ಅವ್ರ ಜೊತೆಯಲ್ಲಿ ನಿಖಿಲ್ ಪಾತ್ರ ಸರ್ ಅಂತ ಇವರಿಬ್ರು ನಮ್ಮ ಸಿ ಸಾರೇಗಮಪ್ಪ ಏನು ಕಾರ್ಯಕ್ರಮ ಬರುತ್ತೆ ಅದರಲ್ಲಿ ಪ್ಯಾನಲ್ ಜಡ್ಜಸ್ ಆಗಿದ್ದಾರೆ. ಸೀಸನ್ 2 ನಲ್ಲೂ ಅವರಿದ್ರು. ಸೀಸನ್ 2 ನಲ್ಲಿ ನಮ್ಮ ಗ್ರ್ಯಾಂಡ್ ಫಿನಾಲೆ ಜಡ್ಜಸ್ ಆಗಿ ಮೋಹನ್ ಮಾಸ್ಟರ್ ಬಂದಿದ್ರು, ನಮ್ಮ ಎ ಹರ್ಷ ಅವರ ವೆರಿ ಕ್ಲೋಸ್ ಫ್ರೆಂಡ್ ಜೊತೆಯಲ್ಲಿ ವೆರಿ ವೆಲ್ ನೋನ್ ಕೊರಿಯೋಗ್ರಾಫರ್ ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಮೋಹನ್ ಮಾಸ್ಟರ್ ಬಂದಿದ್ರು ಡ್ಯಾನ್ಸಿಂಗ್ ಜಡ್ಜ್ ಆಗಿ, ಹಾಗೆ ಸಿಂಗಿಂಗ್ ಜಡ್ಜ್ ಆಗಿ ಹಿನ್ನೆಲೆ ಗಾಯಕರು ಅನುರಾಧ ಭಟ್ ಪಾಠ ಅವರು ಬಂದಿದ್ರು. ಆ ಸೀಸನ್ ಕೂಡ ನಮ್ಮ ನಿಖಿಲ್ ಪಾತ್ರ ಸಾರ್ಥಿ ಹಾಗೂ ಶ್ರುತಿ ಮಾಡಮ್ ಸಿಂಗಿಂಗ್ ಜಡ್ಜಸ್ ಆಗಿದ್ರೆ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಮಂಜು ಮಾಸ್ಟರ್ ಅಂತ ಇದ್ದಾರೆ ಅವರು, ಹಾಗೂ ನಮ್ಮ ಸ್ಟೇಟ್ ಅವಾರ್ಡ್ ವಿನ್ನರ್ ಹರ್ಷಿತಾ ಮೇಡಮ್ ಅವರು ಡ್ಯಾನ್ಸಿಂಗ್ ಜಡ್ಜಸ್ ಆಗಿದ್ರು. ಸೊ ಅಲ್ಲೂ ಕೂಡ ಅನುರಾಧ ಮ್ಯಾಮ್ ಸಿಂಗಿಂಗ್ ಜಡ್ಜ್ ಆಗಿ ಬಂದಿದ್ರು, ಹಾಗೆ ನಮ್ಮ ಮೋಹನ್ ಮಾಸ್ಟರ್ ಬಂದಿದ್ರು. ಈಗ 2024 ಮೂರನೇ ಸೀಸನ್ ಮಾಡ್ತಿದ್ವಿ ಸರ್. ಈ ಸೀಸನ್ ಇಂದ ಇನ್ನೊಂದು ಏನು ವಿಶೇಷ ಜೊತೆ ನಾವ್ ಏನಕ್ಕೆ ಇದನ್ನ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ, ನಾವ್ ಯಾವಾಗ ನಾವು ಸೀಸನ್ ಎಲ್ಲರೂ ಹೋಗ್ತಿರೋಂಗೆ ನಾವ್ ಯಾವ್ದೇ ಒಂದು ಫಸ್ಟ್ ಸ್ಟೆಪ್ ತಗೊಂಡಾಗ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ, ಹೇಗಿರುತ್ತೆ ಫೀಡ್ಬ್ಯಾಕ್ ಏನು ಇರುತ್ತೆ ಅಂತ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಅಂಡ್ ಎಲ್ಲರೂ ಹೋಗ್ತಿರೋ ಹಾಗೆ 19-20-21 ಇದ್ರೆ ಕಂಪ್ಲೀಟ್ ಕೋವಿಡ್ ಲಾಕ್ಡೌನ್ ಇದರಿಂದ ನಾವು ಒಂದು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡೋಣ, ಲೆಟ್ಸ್ ನಾಟ್ ಅಂದ್ರೆ ಏನು ಒಂದು ಗೌರ್ಮೆಂಟಿನ ಪ್ರೋಟೋಕಾಲ್ ಇದೆ ಅದನ್ನ ಫಾಲೋ ಮಾಡೋಣ, ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆದ್ಮೇಲೆ ಮತ್ತೆ ಮಾಡೋಣ ಅಂತ ಒಂದು ಮುನ್ನೆಚ್ಚರಿಕೆ ತಗೊಂಡು ಸ್ವಲ್ಪ ಡಿಲೇ ಆಯ್ತು. 2002 ಕೂಡ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು, ತುಂಬಾ ಜನ ಅಂದ್ರೆ ಸೀಸನ್ 1 ಗಿಂತ ಜಾಸ್ತಿ ಜನ ರಿಜಿಸ್ಟ್ರೇಷನ್ಸ್ ಆದ್ರು, ಜಾಸ್ತಿ ಜನ ಪಾರ್ಟಿಸಿಪೇಟ್ಸ್ ಇದ್ರು, ತುಂಬಾ ಚೆನ್ನಾಗಿ ಆಯ್ತು. ಅದಾದ್ಮೇಲಿಂದ ಮತ್ತೆ ಆಲ್ಟರ್ನೇಟ್ ಇಯರ್ ಮಾಡೋಣ ಅಂತ ಈ ವರ್ಷ ಮಾಡ್ತಿದೀವಿ. ಈ ಸೆಕೆಂಡ್ ಸೀಸನ್ಗೂ ಥರ್ಡ್ ಸೀಸನ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಸೆಕೆಂಡ್ ಸೀಸನ್ ಆದ್ಮೇಲೆ ಸಾಕಷ್ಟು ಜನ ಬಿಟ್ಟು ಕೇಳಿದ್ರು ಸರ್ ಇದೆಲ್ಲ ಬರೀ ದೊಡ್ಡವ್ರಿಗೆ ಆಯ್ತು ಅಂದ್ರೆ ಇವಾಗ ಡ್ಯಾನ್ಸ್ ಕ್ಲಾಸಸ್ ನಡೆಸ್ತಾ ಇರೋರಿಗೆ ಅಥವಾ ಡ್ಯಾನ್ಸ್ ಕ್ಲಾಸ್ ಮಾಡ್ತಿರೋರಿಗೆ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಹೋಗ್ತಿರೋರಿಗೆ ಇದೆಲ್ಲ ಆಯ್ತು. ಬಟ್ ಚಿಕ್ಕ ಮಕ್ಳಿಗೆ ಚಿಕ್ಕ ಮಕ್ಳಿಗೂ ತುಂಬಾ ಆಸಕ್ತಿ ಇರುತ್ತೆ, ಅವ್ರಿಗೂ ಇವಾಗಿಂದ ಒಂದು ಎಂಕರೇಜ್ಮೆಂಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಕಿವಿ ಬಿದ್ದಾಗ ನಾವು ಸತ್ಯ ಸರ್ ಆಗಿರ್ಬೋದು ಅಥವಾ ನಮ್ಮೆಲ್ಲ ಟೀಮ್ ಅವ್ರು ಕೂತ್ಕೊಂಡು ಜಡ್ಜಸ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದಾಗ ಈ ವರ್ಷದ ವಿಶೇಷತೆ ನಾವು ಜೂನಿಯರ್ ಕ್ಯಾಟಗರಿ ಕೂಡ ಆಡ್ ಮಾಡಿದ್ವಿ. ಅಂದ್ರೆ ಸಿಂಗಿಂಗ್ ಅಲ್ಲಿ ಜೂನಿಯರ್ ಕ್ಯಾಟಗರಿ ಆಡ್ ಮಾಡಿದ್ವಿ, ಅಂದ್ರೆ 6 ವರ್ಷದಿಂದ 14 ವರ್ಷವರೆಗೂ ಮಕ್ಕಳು ಕೂಡ ಜೂನಿಯರ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅಂಡ್ ಹೆಣ್ಮಕ್ಳಿಗೆ ವಿಶೇಷವಾಗಿ ಬರೀ ಹೆಣ್ಮಕ್ಳಿಗೆ ಒಂದು ಸಪರೇಟ್ ಆಗಿ ಒಂದು ಕಾಂಟೆಸ್ಟ್ ಇರಲಿ ಅಂತ ಮಿಸ್ ಕೋಲಾರ್ ಅಂತ ಕೂಡ ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅಂದ್ರೆ ಸ್ಟಾರ್ ಕೋಲಾರ್ ಇದು ಸೀಸನ್ 3 ಆದ್ರೆ ಮಿಸ್ ಕೋಲಾರ್ ಇದು ಮೊದಲನೇ ಸೀಸನ್, ಫಸ್ಟ್ ಸೀಸನ್ ಇವಾಗ ಆಗಸ್ಟ್ 15 ಲಾಂಚ್ ಆಗ್ತಿದೆ. ಈ ಮಿಸ್ ಕೋಲಾರ್ಗೆ ಜಡ್ಜ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಖ್ಯಾತ ನಟರು ಹಾಗೂ ಟೆಲಿವಿಷನ್ ಶೋಸ್ ಎಲ್ಲ ಹೋಸ್ಟ್ ಮಾಡೋದ್ರ ನಮ್ಮ ಕಾವ್ಯ ಶಾ ಮೇಡಮ್ ಅವರು ಮಿಸ್ ಕೋಲಾರ್ ಅನ್ನ ಜಡ್ಜ್ ಮಾಡಕ್ ಬರ್ತಿದ್ದಾರೆ. ಅಂಡ್ ಸುಮಾರು ಜನ ಹೀಗೆ ಮತ್ತೆ R&D ಮಾಡ್ತಾರೆ ಗೊತ್ತಿರೋದೆ, ಪ್ರತಿ ವರ್ಷ ನಾವು ಪ್ರತಿ ಸ್ಟೆಪ್ ತಗೊಂಡಾಗ್ಲೂ ಒಂದು R&D ಆಗೇ ಆಗುತ್ತೆ. ನಾವು ಹೇಗೆ ಒಂದು ಬೆಟರ್ ಆಗಿ ಒಂದು ಕೊಡುಗೆನ ಕೊಡ್ಬೋದು ಕೋಲಾರ್ನ ಜನಕ್ಕೆ, ಅಥವಾ ಹೇಗೆ ಒಂದು ಎಲ್ಲರೂ ಕನ್ವೀನಿಯಂಟ್ ಆಗಿ ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡ್ಬೋದು ಅಂತ ಬಂದಾಗ
ಸಾಕಷ್ಟು ಜನ ಬೇರೆ ಊರುಗಳಿಂದ ಬಂದವರು. ಯೂಶಲಿ ಈ ಸ್ಟಾರ್ ಆಫ್ ಕೋಲಾರ ಅನ್ನೋದು ನಾವು ಈ ಲಾಸ್ಟ್ ಸೀಸನ್ಸ್ ಇಂದ ಕೋಲಾರ ಐಡಿಯಲ್ಲಿ ಮಾತ್ರ ಮಾಡ್ತಿದ್ವಿ. ಅಂದ್ರೆ ಕೋಲಾರ ಅಕ್ಕ ಪಕ್ಕದ್ದು ಇಲ್ಲಿದು ಆಧಾರ್ ಕಾರ್ಡ್ ಅಥವಾ ಐಡೆಂಟಿಟಿ ಕಾರ್ಡ್ ಇಲ್ಲಿ ರೆಸಿಡೆಂಟ್ ಯಾರಿದ್ದಾರೆ ಅವ್ರು ಮಾತ್ರ ಸೀಮಿತಗೊಳಿಸಿದ್ವಿ. ಬಟ್ ಈ ವರ್ಷ ಒಂದು ಓಪನ್ ಕ್ಯಾಟಗರಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಿದ್ವಿ. ಅಂದ್ರೆ ಡ್ಯಾನ್ಸಿಂಗ್ ಅಲ್ಲಿ ಸಿಂಗಿಂಗ್ ಅಲ್ಲಿ ಎರಡು ಕ್ಯಾಟಗರಿಯಲ್ಲಿ ಓಪನ್ ಕ್ಯಾಟಗರಿ. ಈ ಓಪನ್ ಕ್ಯಾಟಗರಿ ಏನಪ್ಪಾ ಅಂದ್ರೆ ಸಾಕಷ್ಟು ಕಾಲೇಜಸ್, ಸ್ಕೂಲ್ಸ್ ಅಲ್ಲಿ ಅಥವಾ ತುಂಬಾ ಜನ ಇಮಿಡಿಯೇಟ್ಲಿ ಮನೆ ಚೇಂಜ್ ಮಾಡಿರ್ತಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಇರಲ್ಲ, ಈ ಬಟ್ಟಿ ಪಾರ್ಟಿಸಿಪೇಟ್ ಮಾಡಬೇಕಂತ ಒಂದು ಎಂಥೂಸಿಯಾಸಮ್ ಇರುತ್ತೆ. ಸೊ ಅವ್ರಿಗೆಲ್ಲ ಒಂದು ಓಪನ್ ಕ್ಯಾಟಗರಿ. ಬಟ್ ಓಪನ್ ಕ್ಯಾಟಗರಿನಲ್ಲಿ ಸ್ಟಾರ್ ಆಫ್ ಕೋಲಾರ್ ಅಂತ ಅವ್ರಿಗೆ ಅವಾರ್ಡ್ ಸಿಗಲ್ಲ. ಸ್ಟಾರ್ ಆಫ್ ಕೋಲಾರ್ ಅಂತ ಅವಾರ್ಡ್ ಸಿಗೋದು ಸಿಂಗಿಂಗ್ ಡ್ಯಾನ್ಸಿಂಗ್ ಮೇನ್ ಕ್ಯಾಟಗರಿನಲ್ಲಿ. ಓಪನ್ ಕ್ಯಾಟಗರಿನಲ್ಲಿ ಓಪನ್ ಕ್ಯಾಟಗರಿನಲ್ಲಿ ಫಿಂಗರ್ಸ್ಗೆ ಅವ್ರಿಗೂ ಕೂಡ ಅವಾರ್ಡ್ ಇದೆ. ಸಾಕಷ್ಟು ಸ್ಟೂಡೆಂಟ್ಸು ನಮ್ಗೆ ಹೇಳ್ತಿದ್ರು, ನಮ್ಗೆ ಐ ಡಿ ಕಾರ್ಡ್ ಇರಲಿಲ್ಲ, ನಾವು ಯಾವ್ದು ಬೇರೆ ಊರಿಂದ ಬಂದಿದೀವಿ, ಹಾಸ್ಟೆಲ್ ಅಲ್ಲಿ ಇದೀವಿ, ಪಿ ಜಿಲಿ ಇದೀವಿ, ಕಾಲೇಜಲ್ಲಿ ಓದ್ತಿದೀವಿ. ಸೊ ಅವ್ರನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಈ ವರ್ಷ ಅವ್ರಿಗೂ ಅನುಕೂಲ ಆಗಲಿ. ಏನಕ್ಕಂದ್ರೆ ನಾವು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಿರೋದೇ ನಿಜ ಸರ್. ನಂತರದಲ್ಲಿ ನಾವು ರೆಸ್ಟ್ರಿಕ್ಟ್ ಮಾಡಿಬಿಟ್ರೆ ನಾವು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರು ಮೋಸ್ಟ್ಲಿ ಅಷ್ಟು ನಮ್ಮ ಪ್ರಕಾರ ನಮಗೆ ಸಮಾಧಾನ ಇರಲ್ಲ. ಅಥವಾ ಒಬ್ರು ಬಂದವ್ರಿಗೆ ಹೆಂಗಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದು ತಲೆಗೆ ನಾವೇ ಬೆಲೆ ಕೊಡದೆ ಇರೋ ರೀತಿ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾ ರೀತಿಯಿಂದ ಯೋಚಿಸಿ ಓಪನ್ ಕ್ಯಾಟಗರಿ ಕೂಡ ಮಾಡಿದೀವಿ. ಸೊ ಈ ವರ್ಷ ಯಾರು ಬೇಕಾದ್ರೂ, ಯಾರಿಗೆ ಟ್ಯಾಲೆಂಟ್ ಇದೆ, ಯಾರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು, ಅಥವಾ ಯಾರಿಗೆ ಇಲ್ಲಿ ಸಿಗದಿರೋ ಒಂದು ಪ್ಲಾಟ್ಫಾರ್ಮ್ ಬೇರೆ ಕಡೆ ಸಿಕ್ಕಿದೆ, ಬಟ್ ಅವ್ರಿಗೆ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅನುಕೂಲ ಇರಲ್ಲ ಅನ್ನೋರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಒಂದು ರೂಪದಲ್ಲಿ ನಾವು ಇಲ್ಲೇ ಒಂದು ಬಿಸ್ನೆಸ್ ಮಾಡ್ತಿರೋದ್ರಿಂದ ಇಲ್ಲಿನ ಜನಕ್ಕೆ ಅನುಕೂಲ ಆಗಲಿ, ನಮ್ಮ ಕಡೆಯಿಂದ ಒಂದು ಹೊಸ ಪ್ರತಿಭೆಗಳು ಈಚೆ ಬರಲಿ, ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆ ಅವಕಾಶ ಸಿಗಲಿ ಅಂತ ಮಾಡ್ತಿದ್ವಿ. ಅಂಡ್ ಸಾಕಷ್ಟು ಇಲ್ಲಿರೋ ಆಲ್ಮೋಸ್ಟ್ ನಮ್ಮ ಕೆ ಜಿ ಎಂ ಆಗಿರ್ಬೋದು, ಬಂಗಾರಪೇಟೆ ಆಗಿರ್ಬೋದು, ನಮ್ಮ ಸತ್ಯಾಸ್ಥಲ ಹಾಗೂ ಮುಳ್ಬಾಗ್ಲು ಆ ಕಡೆ ಸುತ್ತಮುತ್ತಿನ ಎಲ್ಲ ಶ್ರೀನಿವಾಸ್ಪುರ ಈ ಕಡೆ ಗ್ರಾಮೀಣ ಪ್ರದೇಶದಲ್ಲ ನಮ್ಮ ಸತ್ಯಾಸ್ಥಲ ಹಾಗೂ ಟೀಮ್ ಅವರೆಲ್ಲ ಎಲ್ಲ ಪ್ರತಿಯೊಂದು ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಹೋಗಿ ಅಪ್ರೋಚ್ ಮಾಡಿದಾಗ ಅಲ್ಲಿರೋ ನಮ್ಗೆ ಇನ್ನೊಂದೇನು ಒಂದು ಸರ್ಪ್ರೈಸಿಂಗ್ಲಿ ಗೊತ್ತಾಯ್ತು ಅಂದ್ರೆ ಅಲ್ಲಿನ ಜನಕ್ಕೆ ಈವೆಂಟ್ ಬಗ್ಗೆ ಗೊತ್ತು, ಬಟ್ ಯಾವಾಗ ಶುರು ಆಗುತ್ತೆ ಅವರು ಆತಂಕ ಕಾಯ್ತಿದ್ದಾರೆ. ಪ್ಲಸ್ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳಿಂದ ಒಂದು ಒಳ್ಳೆ ರಿಯಾಕ್ಷನ್ ಬರ್ತಿದೆ, ರಿಜಿಸ್ಟ್ರೇಷನ್ಸ್ ಕೂಡ ಓಪನ್ ಆಗಿದೆ. ಸೊ ಹಾಗಾಗಿ ಈ ಆಗಸ್ಟ್ 15th ಈ ನಮ್ಮ ಮೂರನೇ ಸೀಸನ್ ಲಾಂಚ್ ಅನ್ನ ಹೈವೇ ಸ್ಟಾರ್ ಅವನದಲ್ಲಿ ಇಟ್ಕೊಂಡಿದ್ದೀವಿ. ಸೊ ಅವತ್ತು ಲಾಂಚ್ ಆಗುತ್ತೆ. ಅದಾಗಿ ನಮ್ಮ ಅದಾದ ತಕ್ಷಣ ನೆಕ್ಸ್ಟ್ ವೀಕೆಂಡ್ ಇಂದ ಮೋಸ್ಟ್ಲಿ 24th and 25th ಆಗಸ್ಟ್ ಇಂದ ನಮ್ಮ ಕಾಂಪಿಟೇಷನ್ ಗಳು ಶುರು ಆಗಿ ಡಿಸೆಂಬರ್ 7 or 8 ಅದೊಂದು ಎರಡು ಡೇಸ್ ಅಂತ ನಮ್ಮ ಕ್ಲಾಸ್ ಇದೆ. ವಾಟೆವರ್ ವೀಕೆಂಡ್ ಸ್ಯಾಟರ್ಡೇ ಅವ್ರಿಗೆ ಅವತ್ತು ಗ್ರ್ಯಾಂಡ್ ಫಿನಾಲೆ ಹಮ್ಮಿಕೊಳ್ಳೋಣ ಅಂತ. ಸೊ ನಮ್ಮ ಇಡೀ ತಂಡದಿಂದ, ಸತ್ಯಸರ ಅವರ ತಂಡದವರು ನಾವೆಲ್ಲ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಒಂದು ಹಂಬಲ್ ರಿಕ್ವೆಸ್ಟ್, ಹೇಗೆ ನಮಗೆ ಸೀಸನ್ ಒನ್ ಅವರು ಸೀಸನ್ ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನಮಗೆ ಬೆನ್ ಕಟ್ಟಿ ಇನ್ನೂ ಸಾಕಷ್ಟು ಸೀಸನ್ ಮಾಡೋದರ ನೀವು ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಈ ವರ್ಷ ಕೂಡ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ, ಪ್ರೀತಿ ದಯವಿಟ್ಟು ನಮ್ಮೇಲಿದ್ರೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಇನ್ನೂ ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ಅಟ್ಲೀಸ್ಟ್ ನಮ್ಮ ಕೈಲಾದಂತಹ ಒಂದು ಕೊಡುಗೆನ ಈ ಕೋಲಾರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಒಂದು ಸಹಾಯ ಮಾಡೋಣ, ನಾವು ಕೂಡ ಸಪೋರ್ಟಿವ್ ಆಗಿರೋಣ ಅಂತ ಕೇಳ್ತಾ ಇದ್ದೀನಿ.